ನೆಸರೇ ನಾನು ನಾನೇ ನಾನು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಬೆಳಗಿನ ಶುಭೋದಯ. ನಾನೀಗ ಪ್ರೆಸೆಂಟ್ ವಿಧಾನಸೌಧ ಹತ್ರ ಇದ್ದೀನಿ. ನಮ್ಮ ಲಡಾಖ್ ಬೈ ವಾಕ್ ಅಂಡ್ ಲಿಫ್ಟ್ ಅನ್ನೋ ರೈಡ್ ನಾವು ವಿಧಾನಸೌಧದಿಂದ ಶುರು ಮಾಡ್ತಾ ಇದೀವಿ. ನಮ್ಮ ಸ್ಕ್ವಾಡ್ ಎಲ್ಲ ಇಲ್ಲಿ ನಿಂತಿದೆ, ತೋರಿಸ್ತೀನಿ ನೋಡಿ. ನಂಬರ್ ಒನ್ ಕಿರಣ್ ಕುಮಾರ್. ರೇವಣ್ಣ ಬತ್ತೀರಾ ನೀನು? ಏನು ಬೈ, ಹಂಗೆ ಬಂದ್ಬಿಡಿ ಬೈ. ಹಾಯ್ ಲಡಾಖ್ ಒಪ್ಪಿ ಕುಮಾರ್ ಅವರು, ಇವ್ರು ನಮ್ಮ ಅಣ್ಣ. ಇವರು ಕಿರಣ್ಗೆ ಬಿಟ್ಕೊಡೋರು ಪಾಪ, ಬಿರಿಯಾನಿ ತಂದ್ಕೊಟ್ಟವ್ರೆ ಅಣ್ಣ. ಭುವನೇಶ್ವರಿ ತಾಯಿಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಬೈ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಚಾನಲ್, ಒಳ್ಳೇದಾಗ್ಲಿ. ಸ್ಟೇ ಸ್ಟ್ರಾಂಗ್, ಸ್ಟೇ ಸೇಫ್. ಸ್ಟ್ರಾಂಗ್ ಆದ ಎಷ್ಟೇ ಅಣ್ಣ, ಹೋಗ್ ಬರ್ತೀವಿ. ಅಣ್ಣ ಹೋಗ್ ಬರ್ತೀವಿ ಅಣ್ಣ. ಅಣ್ಣ ಅಣ್ಣ ಹೋಗ್ ಬರ್ತೀವಿ ಅಣ್ಣ. ಹೋಗ್ ಬರ್ತೀವಿ ಅಣ್ಣ. ರೇವಣ್ಣ ಹೋಗ್ ಬರ್ತೀವಿ ಅಣ್ಣ. ಅಣ್ಣಯ್ಯ ಹೋಗ್ ಬರ್ತೀವಿ ಅಣ್ಣ. ಡೈಲಿ ಫೋನ್ ಇರುತ್ತೆ, ಡೈಲಿ ಫೋನ್ ಇರುತ್ತೆ, ಅದಕ್ಕೇನ್ ತೊಂದ್ರೆ ಇಲ್ಲ. ಪಾಯಿಂಟ್. ಸೊ ಗೈಸ್, ನಾವು ಇಲ್ಲಿಂದ ಡೈರೆಕ್ಟ್ ಅಣ್ಣ ಯಾವ ಟೋಲು? ದೇವನಹಳ್ಳಿ ಟೋಲ್ ಹತ್ರ ನಾವು ಇಲ್ಲಿ ಡ್ರಾಪ್ ಹಾಕ್ಸ್ತೀವಿ, ಅಲ್ಲಿಂದ ನಮ್ಮ ವಾಕ್ ಅಂಡ್ ಲಿಫ್ಟ್ ಸ್ಟಾರ್ಟ್ ಆಗುತ್ತೆ. ಫೈನಲಿ ಇವಾಗ ದೇವನಹಳ್ಳಿ ಟೋಲ್ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಟೋಲು, ನಮ್ಮವರೆಲ್ಲ ಅಲ್ಲಿ ಮುಂದೆ ನಿಂತಿದ್ದಾರೆ. ಪಾಪ ನಮ್ಮ ಕಿರಣ್ ಅವರ ಅಣ್ಣ, ಅಣ್ಣ ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಪಾಪ ಬಿರಿಯಾನಿ ತಂದ್ಕೊಂಡು ಬೆಳಗ್ಗೆಯಿಂದ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರು. ಇವಾಗೆಲ್ಲ ಇಲ್ಲಿ ಬಿರಿಯಾನಿ ತಿಂತಾ ಇದ್ದೀವಿ, ಅಲ್ಲಿ ತೋರಿಸ್ತೀನಿ ನೋಡ್ರಿ. ಎಲ್ಲ ಇಲ್ಲಿ ಹಾಕಿದ್ದಾರೆ ಬಿರಿಯಾನಿ ಸೆಟ್ಟಿಂಗ್. ಊಟ ಮಾಡ್ಕೊಂಡು ನೋಡ್ರಿ ಬಿರಿಯಾನಿ. ಸೊ ಬಿರಿಯಾನಿ ತಿಂದಾದ್ಮೇಲೆ ನಮ್ಮ ವಾಕ್ ಅಂಡ್ ಲಿಫ್ಟ್ ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಗುರು, ನಮ್ಮ ಜರ್ನಿ ದೇವನಹಳ್ಳಿ ಟೋಲಿಂದ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರ್ಬೋದು ನೀವು, ನಾನು ದೊಡ್ಡ ರಕ್ಸಾಕ್ ಬ್ಯಾಗ್ ಎತ್ಕೊಂಡಿದ್ದೀನಿ. ನಮ್ಮ ಅಣ್ಣನವರೆಲ್ಲ ಬೀಳ್ಕೊಡುಗೆ ಕೊಟ್ಟರು. ನಮ್ದೇನಂದ್ರೆ ಗೋಲು, ಲಡಾಖ್ ಬೈ ವಾಕ್ ಅಂಡ್ ಲಿಫ್ಟ್ ಮುಟ್ಟಬೇಕು. ಧೈರ್ಯ, ಆ ಧೈರ್ಯ ನಮ್ಮಲ್ಲಿದೆ. ಹೋಗಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಮುಂದೆ ತೋರಿಸ್ತೀನಿ ನೋಡಿ. ಲೆಫ್ಟ್ಗೆ ಹೋದ್ರೆ ಏರ್ಪೋರ್ಟು, ರೈಟ್ಗೆ ಹೋದ್ರೆ ಹೈದರಾಬಾದ್. ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಜೋಶಲ್ಲಿ ನಡೀತಾ ಇದ್ದೀವಿ. ಈಗ ಗೊತ್ತಾಗ್ತಾ ಇದೆ ಸುಸ್ತು, ಯಾಕಂದ್ರೆ ನಮ್ಮ ಫಸ್ಟೇ ಸ್ಟಾರ್ಟಿಂಗೆ ಗ್ರೌಂಡಲ್ಲೆಲ್ಲ 15 ಕಿಲೋಮೀಟರ್ಸ್ ವಾಕ್ ಮಾಡಿ ರನ್ ಮಾಡ್ತಾ ಇದ್ವಿ. ಅದರಿಂದ ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು ಮಂತಿಂದ ಈ ಪ್ಲ್ಯಾನ ನಡೆಸ್ಕೊಂಡು ಬರ್ತಾ ಇದ್ವಿ. ಇಲ್ಲಿಂದ ದೇವನಹಳ್ಳಿ 5 ಕಿಲೋಮೀಟರ್ ಇದೆ ಎಕ್ಸಾಕ್ಟ್. ಸೊ ನಮಗೆ ಆಟೋ ಅಣ್ಣ ಸಿಕ್ಕಿದ್ದಾರೆ, ಡ್ರಾಪ್ ಕೊಡ್ತೀನಿ ಅಂತ ಹೇಳಿದರು. ತುಂಬ ಖುಷಿ ಆಯಿತು, ಫಸ್ಟ್ ಡ್ರಾಪ್ ಇನ್ ಆಟೋದಲ್ಲಿ. ನೋಡ್ರಿ ಫ್ಲೈಟ್ ಇಂಡಿಗೋ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ಬ್ಯಾಗು ಎಲ್ಲ ಹಿಂದೆ ಹಾಕ್ರಿ. ಅಣ್ಣ ನಮಗೆ ನಂದಿ ಹಿಲ್ಸ್ ರೋಡ್ ಗಂಟ ಡ್ರಾಪ್ ಮಾಡಿದ್ದಾರೆ. ಅಲ್ಲಿಂದ ಗೊತ್ತಲ್ಲ, ಮಾಮೂಲಿ ನಡ್ಕೊಂಡು ಹೋಗ್ತಾ ಇರೋದೆ. ಬೇರೆ ಚೋಚೋ ಬೇರೆ ಗೊತ್ತಿದ್ದಾರೆ, ಮಂಗಾಲ್. ಸಿಂಪೋನ್ ಹೋಗ್ತಾ ಇರೋದೆ, ಏನು ಮಾಡ್ತಾರೆ. ಮತ್ತೆ ಆಟೋದವರೇ ಸಿಕ್ಕಿದ್ರು ನಮ್ಗೆ ಡ್ರಾಪ್ ಆಗಕ್ಕೆ. ಹೇಗ್ ಕೂತಿದೀವಿ ನೋಡಿ ಆಟೋದಲ್ಲಿ. ಚೆನ್ನಾಗಿದೆ ಬಾಬು.
ದೂರ ಆಡ್ತಾವ್ನೆ ಕೆಂದಿ ದೂರ ಆಡ್ತಾವ್. ಓಯ್ ಏನೋ ಪಟ ಪಟ ಅಂತ ಐತೆ. ಹುಷಾರಪ್ಪ, ಎಲ್ಲ ಆರಾಮಾಗಿರಿ ಅಣ್ಣ. ತುಂಬಾ ಥ್ಯಾಂಕ್ಸ್ ಹೆಲ್ಪ್ ಮಾಡಿದ್ಕೆ. ಹಾ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಗೈಸ್, ಇಲ್ಲಿಂದ ಇನ್ನ ಅನಂತಪುರ 150 ಕಿಲೋಮೀಟರ್ಸ್ ಇದೆ. ನಮ್ಮ ಡೆಸ್ಟಿನಿ ಇರೋದು ಬಾಗೇಪಲ್ಲಿ ಬಿಟ್ಟರೆ ಅನಂತಪುರ. ಎರಡು ಇಬ್ಬರು ಡ್ರಾಪ್ ಹಾಕಿದ್ದಾರೆ ಅಲ್ಲೇ. ತುಂಬ ಒಳ್ಳೆ ಮನುಷ್ಯರು ಪಾಪ. ಸುಸ್ತು ಆಗ್ತಾ ಐತೆ. ಅಲ್ಲಿ ಅಲ್ಲಿ ನೀರನ್ನೆಲ್ಲ ಟಾಪ್ ಅಪ್ ಎಲ್ಲ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಈ ಫೀಲು. ಆರಾಮಾಗಿ ಹೋಗ್ತಾ ಇದ್ದೀವಿ. ಗೈಸ್, ನಮಗೆ ಬಿಗ್ಗೆಸ್ಟ್ ಲಕ್ಕಿ ಅಂತಾನೆ ಹೇಳ್ಬೋದು. ನಾವೀಗ ಚಿಕ್ಕಬಳ್ಳಾಪುರದಲ್ಲಿದ್ದೀವಿ. ಅಲ್ಲಿ ಆಟೋ ಲಾಸ್ಟ್ ಡ್ರಾಪ್ ಮಾಡಿದ್ರಲ್ಲ, ಚಿಕ್ಕಬಳ್ಳಾಪುರದಲ್ಲಿದ್ದೀವಿ. ಹಂಗೆ ನಡ್ಕೊಂಡು ಬರ್ತಾ ಇಬ್ರು ಅಣ್ಣಂದಿರು ಊಟ ಮಾಡ್ತಾ ಇದ್ರು ಟ್ರಕ್ ಒಳಗಡೆ. ಕೇಳಿದ್ವಿ ಎಲ್ಲಿ ಹೋಗ್ತಾ ಇದೀವಿ ಅಂತ. ಅವ್ರು ಏನಂದ್ರು ಹೈದರಾಬಾದ್ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ನೀವೇನು ಅಲ್ಲ ವಿಚಾರಿಸಿದ್ರು, ಅದರೆಲ್ಲ ಟ್ರಕ್ಕಲ್ಲೇ ಮಾತಾಡೋಣ, ಟ್ರಕ್ ತೋರಿಸ್ತೀನಿ ರೀ ಎಲ್ಲಿದೆ ಅಂತ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಬಿಗ್ಗೆಸ್ಟ್ ಲಕ್ಕಿ ಅಂತಲೇ ಹೇಳ್ಬೋದು. ಹೈದರಾಬಾದ್ ಗಂಟ ನಮಗೆ ಫ್ರೀಯಾಗಿ ಡ್ರಾಪ್ ಕೊಡ್ತೀನಿ ಅಂತ ಅಣ್ಣ ಹೇಳಿದ್ದಾರೆ. ತೋರಿಸ್ತೀನಿ ರೀ ನೋಡಿ, ಇಲ್ಲಿದೆ ಟ್ರಕ್ಕು. ಈ ಟ್ರಕ್ಕಲ್ಲಿ ಅವ್ರು ಆಗಲೇ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಸರಿ ಬ್ರೋ, ಊಟ ಮಾಡಿ ಆರಾಮಾಗೆ ಮಾಡಿ, ನಾವು ಅಲ್ಲಿ ನಾವಿಲ್ಲೇ ಕೂತ್ಕೊಂಡಿದ್ದೀವಿ, ನಾವು ಇಲ್ಲೇ ಸ್ಟೇ ಆಗಿದ್ದೀವಿ. ಅವ್ರು ಊಟ ಮಾಡಿಕೊಂಡು ನಾವು ಕರಿತೀನಿ ಅಂತ ಹೇಳಿದ್ದಾರೆ. ಆರಾಮಾಗಿ ಹೋಗ್ಬೋದು ನೋಡಿ, ಹೈದರಾಬಾದ್ ಗಂಟ ಆರಾಮಾಗಿ ಹೋಗ್ಬೋದು. ಗೈಸ್, ಫೈನಲಿ ನಾವೀಗ ಟ್ರಕ್ ಒಳಗಡೆ ಬಂದು ಕೂತಿದ್ದೀವಿ. ನಮ್ಮ ಬೈ ಡ್ರಾಪ್ ಕೊಡ್ತಾರದು. ಇವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಡ್ರಾಪ್ ಕೊಡೋಕ್ಕೆ. ಈ ಬೈ ಟ್ರಕ್ ವೇವು ಇಲ್ಲಿಂದ ಹೈದರಾಬಾದ್ ಗಂಟ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಮನೋರಣ, ಕಿರಣ, ನಮ್ಮ ಬೈ ಸಂದೀಪ್. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಂಗಿದ್ರೆ ನೋಟಿಫಿಕೇಶನ್ ಬರೋದು. ಬಟ್ ಎಲ್ಲ ವಿಡಿಯೋಸ್ ಪೂರ್ತಿ ನೋಡ್ರಿ, ಚೆನ್ನಾಗಿರುತ್ತೆ. 8 ಗಂಟೆ ನೋಡಿ ವಿಡಿಯೋಸ್, ನೀವು ಅರ್ಧ ಮಾಡ್ದಲ್ಲ ನೋಡಕ್ ಹೋಗ್ಬೇಡಿ. ಫುಲ್ ದಯವಿಟ್ಟು 8 ಗಂಟೆ ನೋಡಿ. ತುಂಬಾ ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ವಿ. ಒಂದು ಡ್ರಾಪ್ ಕೇಳಕ್ ಎಷ್ಟು ಕಷ್ಟಪಡೋ ಗೊತ್ತಾ? ನಮ್ಮ ಬೈ ಒಂದೇ ಮನಸ್ಸಲ್ಲಿ ಒಪ್ಕೊಂಬಿಟ್ಟು ಹೃದಯವಂತ ಅಂತ ಹೆಸರಿಟ್ಟಿದ್ದೀನಿ ಇವಾಗಿಂದ ನಮ್ಮ ಬೈಗೆ ಹೃದಯವಂತ. ಹಲೋ, ನಾವು ಸ್ವಲ್ಪ ಚಿಪ್ಸು ಬಿಸ್ಕೆಟ್ಸು ಎಲ್ಲ ತಂದಿದ್ವಿ, ಹಿಂಗೆ ನಮ್ಮ ಬೈನ್ ಕೊಟ್ಟಿದ್ದೀವಿ. ಯಾವ ಊರು ನಡೆದಿವಣ ಈಗ? ಪೆನ್ಗೊಂಡ. ಇಲ್ಲ, ಪೆನ್ಗೊಂಡಾಗಿನ್ನ 10 ಕಿಲೋಮೀಟರ್ ಪೆಂಡಿಂಗು. ನಿಯರ್ ಕಿಯಾ ಶೋರೂಮ್. ಶೋರೂಮ್ ಅಲ್ಲ, ಮ್ಯಾನುಫ್ಯಾಕ್ಚರ್ ಪ್ಲೇಸು. ಬೈ ಚಿಪ್ಸ್ ತಿಂತಾ ಇದ್ದಾರೆ ಆರಾಮಾಗಿ. ಸೊಗರು ಸತತ 4.5 ಗಂಟೆ ನಂತರ ಅವರು ಸ್ಟಾಪ್ ಕೊಟ್ಟರು ಟೀಗೆ ಅಂತ. ಇವಾಗ ಎಕ್ಸಾಕ್ಟ್ ಅನಂತಪುರ ಸಿಟಿಲಿ ಇದ್ದೀವಿ. ತೋರಿಸ್ತೀನಿ ನೋಡಿ. ಅನಂತಪುರ ಸಿಟಿ ಇಲ್ಲೇ ಜಾಗ ಇರಲಿಲ್ಲ, ಅದ್ರೊಳಗಡೆ ಹೆಂಗೋ ತೂರ್ಕೊಂಡೆಲ್ಲ ತೂರ್ಕೊಂಡಿದ್ದೀವಿ. ನೋಡಿದ್ರೆ ಬೇಜಾರಾಗೋಯ್ತು. ಅವ್ರು ಸೇರಿಸಿರೋದೆ ಹೆಚ್ಚು ನಮ್ಮನ್ನ. ನೆಕ್ಸ್ಟ್ ಇನ್ನ ಜಾಗನ ಚಿಕ್ಕದ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದು ಎಷ್ಟು ಚಿಕ್ಕದಾಗುತ್ತೋ ಅಂತ. ಮತ್ತೆ ಲಾರಿ ಹತ್ತ ಹೋಗ್ತಾ ಇದೀವಿ. ನಾವು ನೋಡಿ ಚಪ್ಪಲಿನೂ ಹಾಕಿಲ್ಲ, ಯಾಕಂದ್ರೆ ಅವ್ರದ್ದು ಬೆಡ್ ಕಾರ್ಪೆಟ್ ಥರ ಮಾಡ್ಕೊಂಡ್ಬಿಟ್ಟವ್ರೆ ಒಳಗಡೆ. ಅದ್ರ ಮೇಲೆಲ್ಲ ತುಳಿದ್ರೆ ಮತ್ತೆ ಗಲೀಜಾಗುತ್ತೆ ಅಂತ ಶೂ ಸಾಕ್ಸ್ ಎರಡು ಅಲ್ಲೇ ಬಿಚ್ಚಿಬಿಟ್ಟಿದೀವಿ ಒಳಗಡೆ. ನಮ್ಮ ಟ್ರಕ್ ಇದೆ. ಉತ್ತರ ಪ್ರದೇಶವರೆಗೂ ಹೋಗುತ್ತೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಫ್ರಮ್ ಹೈದರಾಬಾದ್. ನಾವು ಕರೆಕ್ಟಾಗಿ 4:30 ಹಂಗೆ ಹೈದರಾಬಾದ್ಗೆ ರೀಚ್ ಆಗಿದ್ದೀವಿ. ನಮ್ಮ ಅಣ್ಣವರು ಮೇಲೆ ಚಿಕ್ಕಬಳ್ಳಾಪುರದಿಂದ ಹೈದರಾಬಾದ್ವರೆಗೂ ಡ್ರಾಪ್ ಮಾಡಿದ್ದಾರೆ. ಸ್ವತಃ 15 hours ಜರ್ನಿ ಆಯಿತು. ಸೊ ಬನ್ನಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಪಾಪ ತುಂಬ ಸಹಾಯ ಮಾಡಿದ್ರು ಅಣ್ಣ.
हेल्प करने के लिए थैंक्स। हम ऐसे ही जाते चार मिनट जाते हैं, चार मिनट जाते हैं ऐसे ही चलते चलते। आप लोग घूमने जा रहे अच्छे तरीके से, आपकी यात्रा मंगलमय हो। थैंक यू भाई। ओके भाई, थैंक यू भाई, थैंक यू भाई, थैंक यू भैया, थैंक यू भैया आप करने के लिए। ओके भाई बाय। ಬಾಯ್ 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 ನೋಡ್ತಾ ಇರ್ಬೋದು ನಾವು ಇದೆಲ್ಲ ಇಲ್ಲೊಂದು ಬಂದಿದ್ದು